SSLC परीक्षा संपल्यावर पुढे काय हा प्रश्न सर्वांनाच सतवत असतो. अध्ययन मार्ग कुठला निवडायचा हा पालकांना पण आणि विद्यार्थ्यांना पण गोंधळ झाल्यासारखा वाटतो. उदय PU महाविद्यालयात 28 तारखेला मार्गदर्शन शिबिर आयोजित होणार आहे असे प्राचार्य मयूर बरगाले यांनी अशी माहिती दिली. इवत्तु पत्रिकागोष्ठी करद उद्देश ಏನಂತಂದ್ರೆ SSLC ಪರೀಕ್ಷೆ ಮುಗಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರಿಗೆ ಯಾವ ಕೋರ್ಸಿಗೆ ಹೋಗಬೇಕು ಅನ್ನುವಂಥ ಗೊಂದಲದಲ್ಲಿದ್ದ ಇರುತ್ತಾರೆ. ಅದಕ್ಕಾಗಿ ಅಂಥ ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರಿಗೆ ಅನುಕೂಲವಾಗಬೇಕೆಂದು ದಿನಾಂಕ 28/4/2019 ರವಿವಾರ ಬೆಳಿಗ್ಗೆ 10:30 ಮಹಾಂತ ಭವನ್ ಮಹಂತೇಶ್ ನಗರ್ ಬೆಳಗಾವಿ ಇಲ್ಲಿ ಒಂದು ದಿವಸದ ಮಾರ್ಗದರ್ಶನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ 3 ಜನ ಖ್ಯಾತನಾಮರು ಬರ್ತಾ ಇದ್ದಾರೆ. ಮೊದಲನೇದಾಗಿ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧನೆ ಮಾಡಿರುವಂತಹ ಹಾಗೂ ಸರ್ವ ಕಂಟ್ರೋಲ್ ಎನ್ನುವ ಕಂಪನಿಯನ್ನು ಸ್ಥಾಪಿಸಿ ಮಂಗಳಯಾನಕ್ಕೆ ಬಿಡಿಭಾಗ ಒದಗಿಸಿರುವ ಬೆಳಗಾವಿಯ ಶ್ರೀ ದೀಪಕ್ ದಡೋತಿಯವರು ಇಂಜಿನಿಯರಿಂಗ್ ವೃತ್ತಿಯ ಬಗ್ಗೆ ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ. ಎರಡನೇದಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ನಗರದ ಸುಪ್ರಸಿದ್ಧ ಹೃದಯ ತಜ್ಞ ಹಾಗೂ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಶ್ರೀ ಆದರ್ಶ್ ಕುಮಾರ್ ಬೆಲ್ಲದವರು ವೈದ್ಯಕೀಯ ಕ್ಷೇತ್ರದಲ್ಲಿರುವ ಅವಕಾಶ ಹಾಗೂ ಕ್ಷೇತ್ರದಲ್ಲಿ ಸಾಧನೆ ಮಾಡುವುದು ಹೇಗೆ ಎಂಬುದರ ಬಗ್ಗೆ ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ. ಸರ್ಕಾರಿ ಕ್ಷೇತ್ರದಲ್ಲಿ ಉನ್ನತ ಹುದ್ದೆ ಅಲಂಕರಿಸಲು ಬೇಕಾದ ಅರ್ಹತೆ ತಯಾರಿ ಹಾಗೂ ಅವಕಾಶಗಳ ಕುರಿತು 2010 ಬ್ಯಾಚಿನ KAS ಅಧಿಕಾರಿ ಸದ್ಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮುಖ್ಯ ಹಣಕಾಸು ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಈಗಾಗಲೇ ಸಾವಿರಾರು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಹಾಗೂ ಮಾರ್ಗದರ್ಶನ ನೀಡಿರುವ ಶ್ರೀ ಶಂಕರಾನಂದ್ ಬನಶಂಕ್ರಿ ಅವರು ಕೂಡ ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ. ಈ 3 ಉಪನ್ಯಾಸ ಮುಗಿದ ಕೂಡಲೇ ವಿದ್ಯಾರ್ಥಿ ಮತ್ತು ಪಾಲಕರು ಏನೇ ಪ್ರಶ್ನೆಗಳಿದ್ದರೂ ಕೂಡ ಅದಕ್ಕೆ ಸೂಕ್ತವಾದಂಥ ಉತ್ತರವನ್ನು ಅವರು ನೀಡಲಿದ್ದಾರೆ. SSLC ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಉದಯ್ PU ಇಂಟಿಗ್ರೇಟೆಡ್ ಸೈನ್ಸ್ ಕಾಲೇಜ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಗರದ ಕನ್ನಡ ಸಾಹಿತ್ಯ ಭವನ್ ಯೇಥೆ ಆಯೋಜಿತ ಝಾಲೆಲ್ಯಾ ಪ್ರಚಾರ ಸಭೆಯ ತೆ ಸಂಗತ ಹೋತೆ. ವಿಜ್ಞಾನ ಆಣಿ ವಾಣಿಜ್ಯ ವಿಷಯಾತ್ ಪ್ರಾವೀಣ್ಯ ಪ್ರಾಪ್ತ ಕೆಲೆಲ್ಯಾ 3 ಪ್ರಾಧ್ಯಾಪಕಾನಾ ಬೋಲ್ವುನ್ ಯನ್ನಿ ಹಾ ಕಾರ್ಯಕ್ರಮ ಆಯೋಜಿತ ಕೆಲಾ ಆಹೆ ಅಸೆ ಸಂಗಿತ್ಲೆ. ಉಪನ್ಯಾಸಕ ಮನುನ್ ನವಾಜ್ಲೆಲೆ ಅಭಿಯಾಂತ್ರಿಕಿ ಕ್ಷೇತ್ರಾತ್ ಪ್ರಾವೀಣ್ಯ ಪ್ರಾಪ್ತ ಝಾಲೆಲೆ ದೀಪಕ್ ದದೋತಿ, ವೈದ್ಯಕೀಯ ಕ್ಷೇತ್ರಾತ್ ಪ್ರಾವೀಣ್ಯ ಪ್ರಾಪ್ತ ಅಸ್ಲೇಲೆ ಹೃದಯಾಚೆ ಚಿಕಿತ್ಸಕ ಆದರ್ಶ್ ಕುಮಾರ್ ಬೆಲ್ಲದ್, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಾಚೆ ಅರ್ಥ ಏವಂ ಸಹಾಯ ವಿತ್ತ ಮಂತ್ರಿ ಶಂಕರಾನಂದ ಬನಶಂಕರಿ ಯಥೆ ಉಪಸ್ಥಿತ ಹೊತೆ.